ನೋಡುವೆ ರಕ್ಷಕನಾದ ಯೇಸುವನ್ನು ದೂರದಿಂದ ನೋಡುವೆನು ರಕ್ಷಕನಾದ ಯೇಸುವನು ಶಿಲುಬೆಯನ್ನು ನೋಡುತ್ತ ನಾನು ಕೃತಜ್ಞತೆ ಕಣ್ಣೀರು ಸುರಿಸುವೆನು ಶಿಲುಬೆಯನ್ನು ನೋಡುತ್ತ ನಾನು ಕೃತಜ್ಞತೆ ಕಣ್ಣೀರು ಸುರಿಸುವೆನು ರಕ್ಷಣೆಗೆ ಅವಶ್ಯಕವಾಗಿದ್ದ ನಿತ್ಯ ಜೀವಜಲದ ಬುಗ್ಗೆಯನ್ನು ಕರುಣೆ ಎಂಬ ಮಹಾಸಾಗರವನ್ನು ನೀವು ತೆರೆದುಕೊಟ್ಟಿರಿ. ಜೀವದ ಮೂಲವು ದೈವಿಕ ಕರುಣೆಯೂ ಆಗಿರುವ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ಮಳೆಯನ್ನು ಸುರಿಸಿರಿ. ಈಟಿಯಿಂದ ತಿವಿಯಲ್ಪಟ್ಟ ನಿಮ್ಮ ಹೃದಯದಿಂದ ಹೊರಹೊಮ್ಮಿದ ರಕ್ತದ ಮತ್ತು ಜಲದ ಬುಗ್ಗೆಯಲ್ಲೇ ನಾನು ಆಶ್ರಯಿಸಿದ್ದೇನೆ. ಪ್ರಭುವಿನ ಪ್ರಾರ್ಥನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ಮಂಗಳ ವಾರ್ತೆ ಪ್ರಾರ್ಥನೆ. ನಮೋ ಮರಿಯ,
ವರಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡಲಿ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪ್ರೇಷಿತರ ವಿಶ್ವಾಸ ಸಂಗ್ರಹ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮದಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದರು. ಪಾಂಟಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಲನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವರಾಗಿ ಎದ್ದರು. ಸ್ವರ್ಗಮಯರೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ಇದೇ ತೆರೆದುಕೊಳ್ಳಲು ಬರುವರು. ಪವಿತ್ರಭೆಯನ್ನು ಸದಂತರ ಅನ್ಯೋನ್ಯತೆಯನ್ನು ವಿಶ್ವಾಸೇನೆ, ಪಾಪಾಹಾರವನ್ನು ವಿಶ್ವಾಸೇನೆ, ಮೃತರ ವಿಶ್ವಾಸೇನೆ, ನಿತ್ಯ ಜೀವವನ್ನು ವಿಶ್ವಾಸೇನೆ. ಆಮೇಲೆ ಕೊರೋನಾ ವೈರಸ್ಗೆ ಬಲಿಯಾದವರು ನಮ್ಮ ಸಹೋದರ ಸಹೋದರಿಯರು, ಅವರ ಮೇಲೆ ದೇವರು ಕರುಣೆ ತೋರಲಿ, ಅವರ ಆತ್ಮಗಳಿಗೆ ನಿತ್ಯ ಜೀವ ದೇವರು ದಯ ಪಾಲಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಪ್ರಭು ರಕ್ಷಕರೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ಫಲವಾಗಿ ಅಪ್ಪಾರಿಗಳೇ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆಯೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ಫಲವಾಗಿ ಅಪ್ಪಾಪಿತನೆ ನಮ್ಮ ಮರಣದ ಫಲವಾಗಿ ಫಲವಾಗಿ ಅಪ್ಪಾಪಿತನೆ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ಫಲವಾಗಿ ಅಪ್ಪಾಪಿತನೆ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ಫಲವಾಗಿ ಅಪ್ಪ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ಫಲವಾಗಿ ಅಪ್ಪಾಪಿತನೆ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆಯೋರಿ. ಯೇಸುವಿನ
ಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲು ಭೂಲೋಕದ ಮೇಲು ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಕೊರೋನಾ ವೈರಸ್ ಸೋಂಕಿತರು ಮತ್ತು ರೋಗಕ್ಕೆ ಬಲಿಯಾದವರು ಅದಕ್ಕೆ ಅವರಿಗಾಗಿ ಸೇವೆ ಮಾಡುತ್ತಿರುವ ವೈದ್ಯರು ದಾದಿಗಳು ಎಲ್ಲಾ ರೀತಿಯಲ್ಲಿ ಸಹಕರಿಸುವವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ನಮ್ಮ ಎಲ್ಲಾ ಕ್ರೈಸ್ತ ಕುಟುಂಬಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ವಿಶ್ವಾಸದಲ್ಲಿ ಸ್ಥಿರವಾಗಿದ್ದು ನಂಬಿಕೆಯಿಂದ ತಮ್ಮ ದೈನಂದಿನ ಜೀವನ ನಡೆಸಲು
ದೇವರವರಿಗೆ ಕೃಪಾವರಗಳು ಪರಮಿಸಲೆಂಬುದಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ಪಿತನೆ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಪ್ರಭು ರಕ್ಷಕರಾದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ಇಡೀ ಲೋಕದ ಮೇಲೂ ಕರುಣೆ ತೋರಿ. ಧರ್ಮ ಗುರುಗಳು ಧರ್ಮ ಮದೀನಿಯರು ಅವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಅವರೆಲ್ಲರೂ ಇನ್ನೂ ವಿಶ್ವಾಸದಲ್ಲಿ ಸ್ಥಿರವಾಗಿ ದೃಢವಾಗಿ ಜೀವಿಸಲು ಬೇಕಾದ ಕೃಪಾವರಗಳು ದೇವರವರಿಗೆ ಕರುಣಿಸಲೆಂಬುದಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ಪಿತನೆ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಪ್ರಭು ರಕ್ಷಕರೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು
ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೆ ಈ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಸಮಸ್ತ ಕಷ್ಟ ಸಮಸ್ಯೆಗಳಿಗೆ ಒಳಗಾಗಿದ್ದ ನಮ್ಮ ಸಹೋದರರು ಸಹೋದರಿಯರು ಅವರು ಕಷ್ಟ ನೋವುಗಳನ್ನು ಧೈರ್ಯದಿಂದ ಎದುರಿಸಲು ಸಾಧ್ಯವಾಗುವಂತೆ ದೇವರು ಅವರಿಗೆ ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಪ್ರಭು ರಕ್ಷಕರೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯಾತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ.
ಯೇಸುವಿನ ಶಿಲುಬೆಯ ಆತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯ ಆತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಶಿಲುಬೆಯ ಆತನೆ ಮರಣದ ಫಲವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಸಂತ ಪೌಸ್ತಿನದ ದೈವಿಕ ಕರುಣೆಯ ಸ್ತುತಿ ಸ್ತೋತ್ರಗಳು. ದೇವರ ಪ್ರೀತಿಯ ಹೂವು ಕರುಣೆಯೇ ಅದರ ಹಣ್ಣು. ಅನುಮಾನಿಸುವ ಆತ್ಮ ಈ ದೈವಿಕ ಕರುಣೆಯ ಪರಿಗಣನೆಗಳನ್ನು ಪಠಿಸಿ ವಿಶ್ವಾಸವಿಡುವಂತಾಗಲಿ. ನಿಮ್ಮ ಉತ್ತರ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ತಂದೆ ದೇವರ ಹೃದಯದಿಂದ ಚಿಮ್ಮುವ ದೈವಿಕ ಕರುಣೆಯೇ ನಿಮ್ಮನ್ನು. ತಂದೆ ದೇವರ ಮಹತ್ತರ ಗುರುತಾದ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನಿಗೂಢವಾದ ವಿಸ್ಮಯವೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಅತಿ ಆಶೀರ್ವದಿತ ಪರಮ ತ್ರಿತ್ವದ ವಿಸ್ಮಯದಿಂದ ಹೊರಹೊಮ್ಮುತ್ತಿರುವ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಪ್ರಭು ದೇವರ ಸಕಲ ನಿಗೂಢತೆಗಳಲ್ಲಿಯೂ ಪರಿಶೋಧಿಸಲಾಗದ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನಮ್ಮನ್ನು ಪ್ರತಿಯೊಂದು ಕಷ್ಟದಿಂದ ಮೇಲೆತ್ತುತ್ತಿರುವ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನಮ್ಮ ಸುಖ ಸಂತೋಷಗಳ ಮೂಲವಾದ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಶೂನ್ಯದಿಂದ ಅಸ್ತಿತ್ವದೆಡೆಗೆ ನಮ್ಮನ್ನು ಕರೆದೊಯ್ಯುತ್ತಿರುವ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ದೇವರ ಹಸ್ತಗಳಿಂದಾಗುತ್ತಿರುವ ಸಕಲ ಕ್ರಿಯೆಗಳನ್ನು ಒಳಗೊಂಡಿರುವ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ದೇವರ ಕ್ರಿಯಾಕರ್ತೃವಿನ ಮಕುಟಪ್ರಾಯವಾದ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನಾವೆಲ್ಲರೂ ಮುಳುಗಿ ಹೊಂದಾಣಿಕೆಯಾಗಿರುವ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ದುಃಖ ಕ್ಲೇಶಗಳನ್ನು ಅನುಭವಿಸುತ್ತಿರುವ ಆತ್ಮಗಳಿಗೆ ಸಿಹಿಯಾದ ಉಪಶಮನವಾಗಿರುವ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ದಿಕ್ಕು ತೋಚದ ಆತ್ಮಗಳ ಏಕೈಕ ನಂಬಿಕೆಯಾದ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಭಯದ ಮಧ್ಯೆ ಶಾಂತಿಯು ಹೃದಯಗಳ ಆಶ್ರಯವೂ ಆದ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಪವಿತ್ರ ಆತ್ಮಗಳ ಸುಖ ಸಂತೋಷಗಳಿಗೆ ಕಾರಣವಾದ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನಂಬಿಕೆಯ ವಿರುದ್ಧ ಮತ್ತಷ್ಟು ವಿಶ್ವಾಸ ಮೂಡಿಸುವ ದೈವಿಕ ಕರುಣೆಯೇ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಪ್ರಾರ್ಥಿಸೋಣ. ಮಿತಿ ಇಲ್ಲದ ಕರುಣೆ ಹಾಗೂ ಅಕ್ಷಯವಾದ ಅನುಕಂಪದ ಸಂಪತ್ತನ್ನು ಒಳಗೊಂಡಿರುವ ನಮ್ಮ ಅನುಕಾಲದ ತಂದೆಯೇ, ನಮ್ಮನ್ನು ದಯೆಯಿಂದ ವೀಕ್ಷಿಸಿ ನಿಮ್ಮ ಕರುಣೆಯನ್ನು ನಮ್ಮಲ್ಲಿ ಅಧಿಕರಿಸುತ್ತಾ ಗೊಂದಲದ ಕ್ಷಣಗಳಲ್ಲಿ ಧೃತಿಗೆಡದಂತೆ ಹಾಗೂ ದಿಕ್ಕು ತೋಚದವರಾಗದಂತೆ ಪ್ರೀತಿ ಮತ್ತು ಅನುಕಂಪಗಳೇ ಮೈಮೆತ್ತಿರುವ ನಿಮ್ಮ ಪವಿತ್ರ ಆಶ್ವಾಸನೆಯೊಳಗೆ ಅತ್ಯಂತ ಹೆಚ್ಚಿನ ಭರವಸೆಯಿಂದ ನಮ್ಮನ್ನೇ ನಾವು ಅರ್ಪಿಸುತ್ತಿದ್ದೇವೆ. ಆಮೆನ್. ಜಗದ್ಗುರುಗಳ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವಿರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು.
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆ, ಪಾಪಿಗಳಾಗಿರುವ ನಿಮಗಾಗಿ ಈಗಲೂ ಮತ್ತು ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನೈಮಿತ್ತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಈಗಲೂ ಯಾವಾಗಲೂ ಯುಗಯುಗಾಂತರವೂ. ಆಮೆನ್. ಮುಕ್ತಾಯ ಪ್ರಾರ್ಥನೆ. ಅನಂತ ಪಿತರೆ, ಮಿತಿಲ್ಲದ ದಯೆ ಮತ್ತು ಕರುಣೆಯ ನಿರಂತರ ಕಾರಂಜಿಯೇ, ನಿಮ್ಮ ದಯೆಯ ವಿಶಾಲತೆಯಿಂದ ನಮ್ಮನ್ನು ಕಟಾಕ್ಷಿಸಿರಿ. ನಮ್ಮ ಕಷ್ಟಗಳು ಮತ್ತು ಸಮಸ್ಯೆಗಳು ನಮ್ಮನ್ನು ಕಾಡುತ್ತಿರುವ ವೇಳೆ ನಿರಾಸೆಯಿಂದ ನಿಮ್ಮನ್ನು ಬಿಟ್ಟು ಅಗಲಿ ಹೋಗದಂತೆ ನಮ್ಮನ್ನು ಕಾಪಾಡಿರಿ. ಇಂಥ ಸಂದರ್ಭಗಳಲ್ಲಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ನಿಮ್ಮ ದಯೆಯನ್ನು ಪ್ರೀತಿಯನ್ನು ನಮ್ಮ ಚೈತನ್ಯವಾಗಿಸಿಕೊಂಡು ನಿಮ್ಮ ಚಿತ್ತಾನುಸಾರ ಬಾಳುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ಆಮೆನ್. ಕರುಣಾ ಪ್ರಭುವೇ ಕಲ್ವೇರಿ ಪ್ರೀತಿಯ, ನಿಮ್ಮ ಕೃಪೇ ನಮಗಾದಾರ, ನಿಮ್ಮ ಕೃಪೇ ನಮಗಾದಾರ. ಕರುಣಾ ಪ್ರಭುವೇ ಕಲ್ವೇರಿ ಕರುಣಾ ಪ್ರಭುವೇ.
ಸಹೋದರ ಸಹೋದರಿಯರೇ, ಕರುಣೆಯ ಜಪಸರ ಒಂದು ಬಹಳ ಸರಳವಾದ ಪ್ರಾರ್ಥನೆ. ಇದನ್ನು ನಾವು ಪ್ರತಿ ಶುಕ್ರವಾರ ಸಾಧ್ಯವಾದರೆ ಪ್ರತಿದಿನವೂ ಮನೆಯಲ್ಲಿ ನಾವು ಸೇರಿ ಮಾಡಬಹುದು. ಕುಟುಂಬ ಸಮೇತವಾಗಿ ಸೇರಿಕೊಂಡು ದೇವರ ಅತಿಶಯವಾದ ಪ್ರೀತಿಯನ್ನು ಕೊಂಡಾಡುತ್ತಾ ಅವರ ಕರುಣೆಯನ್ನು ನಮ್ಮ ಮೇಲೂ ಇಡೀ ಲೋಕದ ಮೇಲೂ ಬೇಡಿಕೊಳ್ಳುವುದು ನಮ್ಮ ಸೌಭಾಗ್ಯ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವೆ ತಮ್ಮ ದಿವ್ಯ ದರ್ಶನಗಳ ಮೂಲಕ ಸಂತ ಫೌಸ್ತಿನ ಅವರಿಗೆ ನೀಡಿದ್ದರು. ಪೋಪ್ ಜಾನ್ ಪೌಲ್ ಎರಡನೆಯವರು ಸಂತ ಜಾನ್ ಪೌಲ್ ಇವತ್ತು ಅವರು ಈ ಪ್ರಾರ್ಥನೆಯನ್ನು ತುಂಬ ಮೆಚ್ಚಿಕೊಂಡಿದ್ದರು. ಈ ಪ್ರಾರ್ಥನೆಗೋಸ್ಕರ ಒಂದು ದೇವಾಲಯದಲ್ಲಿ ನಿರಂತರ ಇದು ಪ್ರಾರ್ಥನೆ ಆಗಬೇಕು ರೋಮಿನಲ್ಲಿ ಎಂದು ಅವರು ಬಯಸಿದ್ದರು. ಅಂತೆಯೇ ಈ ಪ್ರಾರ್ಥನೆ ನಡೆಯುತ್ತಿತ್ತು ಮತ್ತು ಇವತ್ತು ಈ ಪ್ರಾರ್ಥನೆ ವಿಶ್ವದಾದ್ಯಂತ ಹರಡಿದೆ. ಆದ್ದರಿಂದ ಕರುಣೆಯ ಪ್ರಭು ಯೇಸುವನ್ನು ನಮ್ಮ ಮನೆಯೊಳಗೆ ಸ್ವಾಗತಿಸೋಣ. ಕಥೋಲಿಕರು, ಅನ್ಯ ಕ್ರೈಸ್ತ ಪಂಗಡದವರು, ಎಲ್ಲರೂ ನಾವು ಕ್ರೈಸ್ತರು. ಕ್ರಿಸ್ತರ ಪ್ರೀತಿ ಕರುಣೆಯನ್ನು ಸ್ಮರಿಸಿ ಈ ಜಪಮಾಲೆ ಪ್ರಾರ್ಥನೆಯನ್ನು ನಾವು ಪ್ರತಿದಿನ ಕನಿಷ್ಠ ಶುಕ್ರವಾರದಲ್ಲಾದರೂ ನಮ್ಮ ನಮ್ಮ ಮನೆಗಳಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುವುದಾಗೋಣ. ಜೈ ಕ್ರೈಸ್ತ್. ಜೈ ಕ್ರೈಸ್ತ್.